ಸ್ನೇಹಿತರೆ, ರಾತ್ರಿಯ ವೇಳೆ ನಾವು ಕಾರಲ್ಲಿ, ಬೈಕು ಮತ್ತಿತರ ವಾಹನಗಳಲ್ಲಿ ಹೋಗುವಾಗ ಪ್ರಾಣಿಗಳು ನಮ್ಮ ವಾಹನಗಳಿಗೆ ಅಡ್ಡ ಬರುತ್ತವೆ. ಇದರಿಂದ ಆ ಪ್ರಾಣಿಗಳಿಗೂ ತೊಂದರೆ, ನಮಗೂ ತೊಂದರೆ. ಆದರೆ ರಾತ್ರಿ ವೇಳೆ ಅಪಘಾತಗಳಿಂದ ಪ್ರಾಣಿಗಳನ್ನು ರಕ್ಷಣೆ ಮಾಡಲು ಫಿನ್ಲ್ಯಾಂಡ್ ಸರ್ಕಾರವು ವಿಶೇಷವಾದ ಪರಿಸರ ಪ್ರೇಮಿಯ ಸ್ಪ್ರೇ ಪಾಯಿಂಟ್ ಬಳಕೆ ಮಾಡುವ ಮೂಲಕ ಮಾದರಿಯಾಗಿದೆ. ರಾತ್ರಿ ವೇಳೆ ಆ ಸ್ಪ್ರೇ ಪಾಯಿಂಟ್ ಮೇಲೆ ವಾಹನದ ಲೈಟ್ ಬಿದ್ದಾಗ ಅದು ಹೊಳೆಯುತ್ತದೆ. ಇದರಿಂದ ಅಪಘಾತವಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ವಿಶ್ವದ ಅತಿದೊಡ್ಡ ಗುಹೆ ವಿಯೆಟ್ನಾಂನಲ್ಲಿರುವ ಹ್ಯಾಂಗ್ಸಾನ್ ಡೂಂಗ್ ಗುಹೆ. ಇದು 200 ಮೀಟರ್ಗಳಿಗಿಂತ ಹೆಚ್ಚು ಎತ್ತರದಲ್ಲಿದೆ ಮತ್ತು ಈ ಗುಹೆಯ ವಿಶೇಷತೆ ಏನೆಂದರೆ ಅದು ತನ್ನದೇ ಆದ ಹವಾಮಾನ, ನದಿಗಳು, ಕಾಡುಗಳು ಮತ್ತು ಒಳಗೆ ಮೋಡಗಳನ್ನು ಕೂಡ ಹೊಂದಿದೆ. ಈಕೆ ದಪ್ಪಗಿದ್ದಾಳೆ ಎಂದು ಇವಳನ್ನು ಮದುವೆಯಾಗಬೇಕಿದ್ದ ಹುಡುಗ ಮದುವೆಯಾಗದೆ ಇವಳನ್ನು ಬಿಟ್ಟು ಬಿಡುತ್ತಾನೆ. ಆದರೆ ಇದನ್ನು ಛಲವಾಗಿ ತೆಗೆದುಕೊಂಡ ಈಕೆ 2020 ಬ್ರಿಟನ್ನಿನ ಸೌಂದರ್ಯ ಸ್ಪರ್ಧೆಯಲ್ಲಿ ಗೆದ್ದು ತೋರಿಸುತ್ತಾಳೆ. ಜಪಾನ್ ಜನರು ಹೆಚ್ಚು ವಿದ್ಯಾವಂತರು. ಇಲ್ಲಿ ಸಾಕ್ಷರತೆ ಪ್ರಮಾಣವು 100 to 100 ಇದೆ. ಇಲ್ಲಿನ ದಿನಪತ್ರಿಕೆಗಳಲ್ಲಿ ಅಪಘಾತ, ರಾಜಕೀಯ ಚರ್ಚೆಗಳು, ಚಲನಚಿತ್ರ ಮಸಾಲೆಗಳಾದಂತಹ ಸುದ್ದಿಗಳನ್ನು ಪ್ರಕಟ ಮಾಡುವುದಿಲ್ಲ. ಬದಲಾಗಿ ಆಧುನಿಕ ಮಾಹಿತಿ ಮತ್ತು ಅಗತ್ಯ ಸುದ್ದಿಗಳನ್ನು ಮಾತ್ರ ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗುತ್ತದೆ. ಒಂದು ಸರ್ವೆ ಪ್ರಕಾರ ವಿಶ್ವದಲ್ಲೇ ಅತಿ ಕಡಿಮೆ ಡಿವೋರ್ಸ್ ಪ್ರಕರಣ ದಾಖಲಾಗುವುದು ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಮದುವೆಗಳು ಶಾಸ್ತ್ರೋತ್ಸವವಾಗಿ ನಡೆಯುತ್ತದೆ. ಹಾಗೂ ಒಂದು ಅಧ್ಯಯನದ ಪ್ರಕಾರ ಭಾರತದಲ್ಲಿ 14 November to December 13 ನಡುವೆ ಸುಮಾರು 25 ಲಕ್ಷಕ್ಕೂ ಅಧಿಕ ಮದುವೆ ಸಮಾರಂಭಗಳು ನಡೆಯಲಿವೆ. ಹಾಗೂ ಈ ಮದುವೆಗಳು ಭಾರತ ಮಾರುಕಟ್ಟೆಯಲ್ಲಿ ಸುಮಾರು 3 ಲಕ್ಷ ಕೋಟಿ ವ್ಯವಹಾರ ತಂದುಕೊಡಬಹುದು ಎಂದು ಅಂದಾಜಿಸಲಾಗಿದೆ. ಇವರು ನಿಕ್ ಉಜಿಸಿಕ್. ಇವರಿಗೆ ಕೈಗಳು ಕಾಲುಗಳು ಇಲ್ಲದಿದ್ದರೂ ಸಹ ಇವರು ಈಜಬಲ್ಲರು, ಸರ್ಫಿಂಗ್ ಮಾಡಬಲ್ಲರು ಹಾಗೂ ತಮ್ಮ ಸ್ಫೂರ್ತಿದಾಯಕ ಮಾತುಗಳ ಮೂಲಕ ಇತರರಿಗೆ ನೀವು ಸಹ ಸಾಧಿಸಬಲ್ಲರಿ ಎಂದು ಧೈರ್ಯ ತುಂಬುತ್ತಿದ್ದಾರೆ.